ಡೋಣರ ಗ್ರಾಮದಲ್ಲಿ ಕೂಡಿರ್ತಕ್ಕಂತ ಗುರುವ ಹಿರಿಯರಿಗೆ ನನ್ನ ತಾಯಿ ಬಳಗದವರಿಗೆ ನಾ ಅಗಲಿ ಸಂದಿನೊಳಗೆ ಏನು ಮಾತಾಡಿ ಹೋಗಿನಿ ಆ ಮಾತಿಗೆ ನಮ್ಮ ಸರಿದೋಡೆ ಕಲಾವಿದರು ಏನು ಮಾತಾಡ್ಯಾರ ಏನು ಮಾತಾಡ್ಯಾರ ಅನ್ನುವಂಥದ್ದು ವಿವರಣೆ ಮಾಡಿ ಹೇಳವದಿನಿ ಯಾರು ದಾಂಧಿ ಮಾಡಕ್ ಹೋಗಾಡ್ರಿ ಸಮಸ್ಯೆ ಅಂತಿರ್ಲಿ ಯಾರು ಕಡೆ ತಪ್ಪಿತ್ತು ನನ್ನ ಕಡೆ ತಪ್ಪಿತ್ತಪ್ಪ ಅಂತಂದ್ರೆ ನಾಳೆ ನಮ್ಮ ಅಪ್ಪ ಅಂದ್ರೆ ಹೋಗಲಬೇಕು ಯಾಕದ ನಮ್ಮ ಸರಿದೋಡಿ ಕಲಾವಿದರು ಕೈ ತಪ್ಪಿತ್ತಂದ್ರೆ ಅವಲ್ಲ ಅವ್ರ ಅಪ್ಪ ಬಂದ್ರೆ ಹೋಗಿ ದಿನದೊಳಗ ಆಧ್ಯಾತ್ಮ ಅನುಭವ ಭಗವಂತನ ಚಿಂತನೆ ಒಳಗ ನಾ ಹೆತ್ತ ನೀ ಹೆತ್ತ ಅಲ್ಲಕತ್ತೋಪ ಅಂತಂದ್ರ ಹನ್ನೆರಡನೇ ಶತಮಾನದೊಳಗ ಕುಮಾರ ಕಕ್ಕಯ್ಯನವ್ರು ಹೇಳಿರ್ತಕ್ಕಂತ ವಚನ ಅಂಬಿಗರ್ ಚೌಡನ್ ಅವ್ರು ಹೇಳಿರ್ತಕ್ಕಂತ ವಚನ ಇಂದಿಗೆ ಅವರು ಸತ್ಯ ಆಗಿರ್ತಕ್ಕಂತ ಮಾತಾಗ್ಯದ ಇಲ್ಲಿ ಕೂಡಿರ್ತಕ್ಕಂತ ನನ್ನ ತಾಯಿ ಬಳಗದವ್ರೆ ಆಗಿರ್ಬಾರ್ದು ನನ್ನ ತಂದೆ ಬಳಗದವ್ರೆ ಆಗಿರ್ಬಾರ್ದು ಮಾತು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಬೇಕಾಗ್ಯದ ಒಂದು ವಚನ ಹೇಳಿದ್ದೇನ ಶಾಸ್ತ್ರ ಓದಿದವ ಶಾಣೆ ಅಲ್ಲ ವೇದ ಪಠಿಸಿದವ ಪಂಡಿತನಲ್ಲ ತಾಳಿ ಹಾಕೊಂಡು ಅಡ್ಡಾಡೋರಿಗೆಲ್ಲ ಸನ್ಯಾಸಗಳೆಲ್ಲ ಬರೋದಿಲ್ಲ ಕೊಳ್ಳಾಗ ತಾಳಿ ಹಾಕೊಂಡವ್ರಲ್ಲ ಅಚ್ಚ ಗರ್ತಿಯರಲ್ಲ ಅಂತ ಹೇಳಿದ್ದಾನ ಮಾತ ಅದಕ್ಕೆ ನಮ್ಮ ಅಚ್ಚಗಡಿ ಸರ್ಜೋಡಿ ಮೇಳಾಗ ಕೆಳ ಕುತ್ತಿರ್ತಕ್ಕಂತ ಅಣ್ಣ ಮತ್ತೆ ಸರ್ ಅವನೇ ಎಬ್ಬಿಸಿ ಮಾತಾಡಿದ್ರು ಅವರು ಏನ್ ಮಾತಾಡಿದ್ರು ನಾ ಏನ್ ಹೇಳಿನಿ ಕೊಳ್ಳಾಗ ತಾಳಿ ಹಾಕೊಂಡವ್ರಿಗೆಲ್ಲ ಅಚ್ಚ ಗರ್ತಿಯರಲ್ಲ ಬರೋದಿಲ್ಲ ಅಂತ ಹೇಳಿ ನಾ ಹೇಳಿಲ್ಲ ಅಂದ್ರೆ ಮಾತ ಹನ್ನೆರಡನೇ ಶತಮಾನದಾಗ ಇರ್ತಕ್ಕಂತ ಶರಣರು ವಚನಕಾರರಾಗಿರ್ತಕ್ಕಂಥವ್ರು ಹೇಳ್ಯಾರ ಹೇಳಿಟ್ಟೆ ಮಾತ ಅದನ್ನ ಬುಕ್ನಾಗ ಓದ್ಕೊಂಡ ಬಂದ್ರೆ ಡೋಣೂರ ಗ್ರಾಮದೊಳಗ ನಾ ಹೇಳಿನಿ ಇವತ್ ಎಲ್ಲಾರು ತಾಯಿ ಹಾಕೊಂಡು ಅಡ್ಡಾಡ್ಲಕತ್ತಾರ ಅಂದ್ರೆ ಎಲ್ಲರೂ ಹೆಚ್ಚ ಕರತಿಯರ ಲಕ್ಕ ಬರುದಿಲ್ಲ ಸತಿ ಸಾವಿತ್ರಿ ಅಂತವ್ರು ಇರ್ತಾರ ಇವತ್ತಿನ ದಿನದೊಳಗ ಮಾಡಿ ಗಂಡನ ಜೀವ ಹೊಡ್ಸಂತವ್ರು ಇರ್ತಾರ ಎಲ್ಲರಿಗೆ ಹೆಚ್ಚ ಗರದ್ಯರ ಅಲ್ಲಕ್ಕ ಬರುದಿಲ್ಲ ಅಂತ ಹೇಳಿ ನಾವ್ ಹೇಳೇವಿ ಅಚ್ಚಕಡೆ ಕೆಳಕುತ್ತ ಅಣ್ಣ ಬಾಳ ಚಂದ ಮಾತಾಡೋಣ ಯಾಕಪ್ಪ ಅಂತಂದ್ರೆ ಇದೊಂದು ನಿನ್ ವಾರ್ನಿಂಗ್ ಎಂಜಿನ್ ಜಾಗದಾಗ ಬೇರೆದವ್ರು ಯಾರಾಗಿದ್ದ ತಗದನೆ ಬೇರೆ ಮಾಡ್ತಿದ್ದೇನ ಅದು ಬೇರೆ ಇತ್ತು ಯಾಕಪ್ಪ ಅಂತಂದ್ರೆ ಕೊಳ್ಳಗ ತಾಳಿ ಹಾಕೊಳ್ಳೋದ್ರ ಅಚ್ಚಗರ್ತಿಯರ್ ಅಂದಿನ ಕೇಳೋದ ಮಗಳೇ ಹೇಳಿಪ್ಪ ಅದನ್ನ ಕೇಳಿಸ್ಕೊ ಯಾಕಪ್ಪ ಅಂತ ನಮ್ದು ವಾರ್ಗಳೇ ಬೇರೆ ಅದಾವ ಬೇರೆ ಕರ್ತ ಮಾತಿಗೆ ತಪ್ಪದ ನೀ ಅಲ್ಲ ಬೇರೆದವ್ರಾದ್ರೂ ಬಗ್ಗಸ್ ಹಿಂಡಿಗೆ ಜಟ ಬಗ್ಗನಂತೆ ಬಗ್ಗಸ್ ಕುಂಡಾಗ ಪೈ ಬಿಡಿ ಮಗನ ಯಾಕಪ್ಪ ಅಂತಂದ್ರೆ ನಾ ಏನು ಮಾತಾಡಿನಿ ಅದ್ರ ಪಕ್ಕ ಹಚ್ಕೋಬೇಕು ತಗದ ನೀ ನನ್ನ ಜೋಡಿ ಬಂದು ನಿನ್ನ ಬಗ್ಗದಾಗ ನಿಂತು ಮಾತಾಡ್ಲಕತ್ತರು ದಾಂಧಿ ಮಾಡಕ್ ಹೋಗ್ರಿ ಬಗ್ಗದಾಗ ನಿಂತು ಮಾತಾಡಿದ್ರು ಮಾಹಿತಿ ಕೊಟ್ಟು ಮಾತಾಡಂತ ಕೆಪಾಸಿಟಿ ಅನ್ನೋ ಬೆಲೆ ಅದ ಹೌದು ಯಾಕಪ್ಪ ಅಂತಂದ್ರೆ ನಿನ್ನ ಪಳದಾಗ ನೀ ಏನ್ರ ಮಾತಾಡೋದು ನನ್ನ ಪಳದಾಗ ನಾ ಏನ್ರ ಮಾತಾಡೋದು ಅವೆಲ್ಲ ಯಾವ ಸುಂಬಳ ಹುಡುಕ್ ಮ್ಯಾನ್ ಸರಿ ಮಾತಾಡಕಡಿ ಐತಾಡಿಲ್ಲ ನಾ ಏನ್ ಹೇಳಿನಿ ಅದನ್ನ ಪಕ್ಕ ಮಾತಾಡೋದು ಕಲ್ಕೊಳ್ಳಿ ಇನ್ನೊಂದು ಮಾತು ಪ್ರಾಚೀನ ಮಾತು ಹೇಳಿದ್ದೇನ ಬೆಳೆನ ಪದ್ಯಗಳನ್ನ ಹಾಡಿ ಕರ್ನಾಟಕದ ಕೋಗಿಲೆ ಅನ್ಸ್ಕೊಂಡ ಇಂಗ್ಲೇಶ್ವರ ಶಿರ್ಸ ಇಲ್ಲ ಕೋಟಿನ ಮಂಡವಾಳಗಳನ್ನ ಮಾಡಿ ಮುದಿ ಮನಸ್ಸಿದ ಮರಾಯಂದರ ಮಂಡ ಬರ್ಕೋಲ ಶಿವಣ್ಣಿಗೆ ಶಿವರಾಯನ ಸಾಹಿತ್ಯ ನೀಲ ಅಫ್ಜಲ್ಪುರ ಕುಂದನ ಹಾಡಿಕೆ ಕುಣದಂಗೋನವಿಲ್ಲ ಹಿಂಡಿ ಜಟ್ಟಪ್ಪನ ಮಾತು ಉರಿ ಬಿಸಿಲ ಬೇನೂರ ಲಕ್ಷ್ಮಣನ ಮಾತ ಬಡದಂಗು ಸಿಡಿಲ ಬಿಸನಾಳ ಮುದುಕಣ್ಣನ ತಾಯಿ ಬಳಗದ ಮ್ಯಾಲಿನ ಪದ್ಯಗಳನ್ನ ಕೇಳಿದ್ರ ತಾಯಿ ಇಲ್ಲರ ಮಕ್ಕಳಿಗೆ ಕುಡದಂಗ ಆಗ್ಯದೋ ತಾಯಿ ಹಾಲ ಹೌದು ಇದನ್ನ ಬಿಟ್ಟು ಅಂದ್ರೆ ಬೇರೆ ಮಾತಾಡಿನಿ ಅಂದ್ರೆ ಇದನ್ನೇ ಮಾತಾಡಿದ್ರಲ್ಲ ಈ ಮಾತು ಈ ಮಾತ್ರ ಸುಮ್ಸುಮ್ನೆ ಮಾಡಿಲ್ಲ ಎಲ್ಲಾರು ನೀವು ಮಾತಾಡ್ತಿರ್ಬೇಕು ಹಾರೆ ಎದ್ದು ಪರವಾಗ ಬಾ ಹೊರಗ ಬಾ ಹೊರಗ ಬಾ ಅಂತೇಳಿ ಹಾಡೇನಿಲ್ಲ ಸರ್ ನಾನು ಬರೀ ನಡೆದಿಲ್ಲ ಈ ಪ್ರಾಚೀನ ಮಾತು ಮಾತಾಡಿದಪ್ಪ ಅಂತಂದ್ರ ಇಪ್ಪತ್ತೊಂದನೇ ಶತಮಾನ ಕೆಟ್ಟ ಯುಗ ಕಂಪ್ಯೂಟರ್ ಯುಗ ಹೆಣ್ಮಕ್ಳು ಹಾಡಿಕೆ ಬಂದು ಸತ್ಯ ಶಿವಾಸ್ಥಾನ ಪದ್ಯಗಳು ಸತ್ಯ ಶಿವಾಸ್ಥಾನ ಭಂಡಾರಕ್ಕೆ ಇರ್ತಕ್ಕಂತ ಕಿಮ್ಮತ್ ಕಮ್ಮಿ ಮಾಡ್ಲಕತ್ತಾರ ಮಹೇಶ್ವರ ಶಿರ್ಸಲಿ ಕಾಕೆ ಗಂಟಲದಾಗ ಮೂರ್ ಸಾರಿ ಆಪರೇಷನ್ ಆಗ್ಯದ ಚಂದಾಗಿ ಮಾತಾಡ್ಲಕ್ ಬರುದಿಲ್ಲ ಅಂತವ್ರ ಹೆಸರು ಯಾರೇ ಹೇಳ್ತಾರ ನಮ್ಮ ಕಲಿಯುಗದೊಳಗ ಅಕ್ಕಿ ಬಾಂಗ್ ಬಾರಿ ಚಂದ ಹಾಡಿದ್ರು ಇಕ್ಕಿ ಬಾರಿ ಬಾರಿ ಚಂದ ಹಾಡಿದ್ರು ಲೆಕ್ಕ ಹೇಳ್ತೀರಿ ಅಂತ ನಪ್ಪ ಸಿದ್ಧ ಮಾಡಿದ್ರೆ ಜಾಡಿಯನ್ನು ಹತ್ತು ಮೆಚ್ಚರ ತಿಳ್ಕೊಂಡು ಅಂತವ್ರ ಹೆಸರು ಯಾರು ಹೇಳೋದ ತಿಳ್ಕೊಂಡು ನಾವೊಂದು ಪ್ರಾಚೀನ ಮಾತು ಮಾತಾಡಿನಿ ಸುಮ್ ಸುಮ್ಮನೆ ಯಾಕಪ್ಪ ಅಂತಂದ್ರೆ ತಾಯಿ ಹಾಲು ಬಿಸಿನಾಳ ಮುದುಕೊಂಡು ಹಾಡಿಕೆ ಕುಡ್ದಿರ್ತೇಳಿ ಸುಮ್ಮಂದಿಲ್ಲ ಹೈದರಾಬಾದ್ ಜಿಲ್ಲಾ ರಾಯಬಾಗ ತಾಲೂಕ ಮೆಕ್ಕಳಿ ಊರಾಗ ಹಾಡಿಕೆ ನೋಡುವಂತ ಸಂದರ್ಭದೊಳಗ ಹುಟ್ಟಿ ಬಂದಾರ ನನ್ನ ಬೀರ್ಲಿಂಗ ಅಂತೇಳಿ ಮುದುಕ
ಪದವನ್ನು ಕ್ಯಾಸೆಟ್ ಮಾಡಿದ್ದ ಆ ಪದ ನಾಲ್ಕ ಸಾರಿ ಬಿಡ್ಲಾರೆ ನನ್ನ ತಾಯಿಗೆ ಲಕ್ಷ ಪಟ್ಟು ಕೇಳಬೇಕಾಗ ಬಿಸಿನಾಳ ಮುಂದ್ಕೊಂಡು ನಾ ಹಾಡಿಕೆ ನಾಲ್ಕು ಸಾರಿ ಒಂದೇ ಪದ ನಾಲ್ಕು ಸಾರಿ ಹೆಣ್ಮಕ್ಳು ಇನ್ನೊಂದ್ ಸಾರಿ ಹಾಡು ಇನ್ನೊಂದ್ ಸಾರಿ ಹಾಡತ್ತೇಳಿ ನಾಲ್ಕು ಸಾರಿ ಹಾಡು ಹಾಡಿಸ ನನ್ನ ಆತ್ಮೀಯ ಬಂಧುಗಳೇ ಅದಕ್ಕೆ ತಾಯಿದಾರ ಮಕ್ಕಳಿಗೆ ಕುಡಿದಂತೆ ತಾಯಿ ಹಾಡ ತಂದಿನ ನಾ ಹೇಳಿದ್ವಿ ಮಾತ ಎಲ್ಲರೂ ಕೊಟ್ಟಾಡೋ ಹಾಡಕ್ಕೆ ಬಂದಿರ್ತಕ್ಕಂತ ಹುಡುಗರು ಮಾಡಿ ಏನನ್ನ ಏನ್ರಿ ಯಾಕಪ್ಪ ತಂದ್ರೆ ಸತ್ಯಕ್ಕೆ ಸಮೀಪ ಆಗಿರ್ತಕ್ಕಂತ ಮಾತು ಮಾತಾಡ್ಬೇಕಾಗ್ಯದ ನಮ್ಮ ಬಂದ ಕೂಡಲೇ ನಮ್ಮ ತಂಗಿಗೊಂದು ಮಾತು ಹೇಳ್ತಾರ ಎಲ್ಲರೂ ಬೇರೆ ಹಾಳಕತ್ತಾರ ಸಣ್ಣದಾಗ ಕೈ ಇಟ್ಕೊಂಡ್ಸಿ ನಿಮ್ ಹೊಳಸಾಡಿಸ ರೊಕ್ಕ ತುಂಬಕೋ ಬಾಳ ಮಂದಿ ಅದ ನಿಮ್ ಡೋಣರ್ ಊರಾಗ ಬಂದಿಕ್ಸಿ ಅಂತ ಹಾಡಿಕೆ ಮಾಡ್ಬೇಡ ಅಂತ ಕೂಡ ನಮ್ ತಂಗಿ ಹೇಳೋರು ನಾ ಕುಣಗಾರಿ ಕುಡಿತೀನಿ ಹಂಗೇರ್ ಹಾಡ್ತೀನಿ ನಾ ಬೆಕ್ಕಳಂಗ್ ಹಾಡ್ತೀನಿ ಬರ್ತಿತ್ತಂದ್ರೆ ನೀ ಮಾಡು ನಿಮಗೆ ಬ್ಯಾಡ ಅಂದ್ರೆ ತಂಗಿ ಯಾಕಪ್ಪ ಅಂತಂದ್ರೆ ಹುಚ್ಚಿಗೆ ತವರ ಮನೆ ಅಟ್ಟೆ ಗಂಡನ ಮನೆ ಅಟ್ಟೆ ಸಿರಿ ಕಳ್ಕೊಂತ ಅಲ್ಸ ಕುಣಿತು ಹಂಗ ಮಾಡ್ಲಕ್ ಹೋಗೋಣ ಏನ್ ಮಾತಾಡಿನಿ ಪಕ್ಕ ತಲೆ ಹಿಡಿದ್ರೆ ಬರ್ತಿದ್ರೆ ಮಗ್ಗಲಕ್ಕೆ ಬರೋದು ಅದ್ರಾಗ ಏನಿಲ್ಲ ಸಿದ್ದು ಮಾಸ್ತರ್ನು ಬರ್ಬೋದು ರೇಣುಕಾ ತಂಗಿನೂ ಬರ್ಬೋದು ಅಟ್ಟಾಗ ಮಾತಿರ್ತಕ್ಕಂತ ಅಣ್ಣನು ಬರ್ಬೋದು ಅದೇನು ಬರ್ತಂದ ಯಾಕಪ್ಪ ಅಂತ ನೀ ಮಾತಾಡ್ಲಕ್ ಹೋಗ್ರಿ ಅವ್ರು ಮಾತಾಡ್ತೇಳಿ ಯಾಕಂದ್ರೆ ನಾನು ಯಾವಾಗ ಫುಲ್ ಅದಾವ ಅದಕ್ಕೆ ನಮ್ಮ ತಂಗಿ ಅನ್ನು ನಾ ಕುಣದರೆ ಕುಣಿತೀನಿ ಅಂತವೆಲ್ಲ ಮಾಡಬಾರ್ದಾಗಿದ್ದು ಯಾಕಪ್ಪ ಅಂತಂದ್ರೆ ಇವತ್ತಿನ ದಿನದೊಳಗ ಉಮಾಶಂಕರ ಮುತ್ತಾನ ಜಾತ್ರೆ ಮಾಡಿರಪ್ಪ ಅಂತಂದ್ರೆ ಸತ್ಯಕ್ಕೆ ಸಮೀಪ ಆಗಿರ್ತಕ್ಕಂತ ಮಾತುಗಳನ್ನ ಮಾತಾಡಬೇಕಾಗಿದೆ ಶಿವಲ್ಲಿ ಬಾಂಗ್ ಡಂಬಾಚಾರ ಡೋಣರ್ ಊರಾಗ ನಡೆದಿರುತ್ತೆ ಸಿದ್ದು ಮಾಸ್ತರ್ ಮಾತಾಡಿ ಜನಪದ ಹೆಂಗಾರದ ಹಾಡ್ಯಾರಪ್ಪ ಪ್ರೀತಿಯ ಪರಿವಾರ ಹರಿವೇ ಹರಿವೇ ತಂದ ಇವ್ ಸತ್ಯಕ್ಕೆ ಸಮೀಪ ಆಗಿರ್ತಕ್ಕಂತ ಮಾತೇನ್ರಿ ಯಾಕ್ರಿ ಗಿಚ್ಚಿಗಿರಿ ಅಂತ ಹಾಡೋರು ಮಾತಾಡೋದೇ ಬಿದ್ದವ್ರು ಹೊರಗೆ ಬಾ ಅಂದ್ರು ಇದರಿಂದ ಯಾರಿಗ ಉಪಯೋಗ ಅದ ಮಾಸ್ತರ ಬಾಯ್ ಲೆಕ್ಕ ಹಾಕಿ ಮಾತಾಡಿ ಯಾಕಪ್ಪ ಅಂತಂದ್ರ ನಾ ಏನಂದಿನಪ್ಪ ಅಂತಂದ್ರೆ ಬಂದ್ರೆ ಬಾರಣೆ ಹಾದ್ರ ಚಾರಣೆ ರಾತ್ರಿ ಬಾರ ತೆಗೆಂಡ್ಕೊಂಡು ಬಂದಿನ ಅವ್ರು ಯಾಕಂದ ಏನೋ ಅರ್ಥ ಅದ್ರ ಸಂಬಂಧ ಅಂದೀನಿ ಅನ್ನುವಂಥದ್ ಮೊದಲ ಹಚ್ಕೊಳ್ತೀನಿ ಪಕ್ಕಾನಿ ಪಕ್ಕ ಅರ್ಥ ಮಾಡಿ ಮಾತಾಡ್ರಿ ಯಾಕಂತ ಕೇಳಿದ್ರೆ ಸಿದ್ಧವಣ್ಣ ಇದನ್ನೆಲ್ಲ ಮಾಡಿ ಬಂದಿನೇ ತಂದವ ಇದನ್ನೆಲ್ಲ ಮಾಡಿ ಬಂದಿದ್ಯಪ್ಪ ಅಂತಂದ್ರೆ ನಾ ಎದಕ್ಕಂದಿನ ಗೊತ್ತಾಕೈತಿ ನಿನಗದು ಯಾಕಂದ್ರೆ ನಿನ್ನ ಗಡಿಗೆ ಪಕ್ಕ ಸುಟ್ಟಿಲ್ಲ ಸಿದ್ದು ಮಾಸ್ತರ್ ನನ್ ಗೊತ್ತದ ನಿನ್ ಎದ್ ಸಣ್ಣ ಅನ್ನುವಂಥದ್ದು ಯಾಕಪ್ಪ ಅಂತ ಕೇಳಿದ್ರೆ ಬಂದ್ರಿ ಬಾರಣೆ ಹೋದ್ರಿ ಚಾಣೆ ರಾತ್ರಿ ಬಾರಾಕಿ ಹಾಕಿಂಡ್ ಕಣಲ ಆಗ್ಬೇಕಾಗ್ಯದಪ್ಪ ಅಂತ ಕೇಳಿದ್ರ ಹೇಳ್ರಿಪ್ಪ ಹತ್ತಕ್ಕೆ ಬಂದ ನಾವು ಸಂದು ಚಾರ ಮಾಡಿ ಹಂಗಂದಕ್ಕೆ ನಮ್ಮ ತಂಗಿಗೆ ಪಾಳೆ ಕೊಟ್ಟೇವಿ ಮುಂದಿನ ಸಂದಿಗೆ ಬಂದು ಜ್ಞಾನದ ಗಿಂಡಿ ಬಂದು ಕಣಲತ್ತಪ್ಪ ಅಂತ ಜ್ಞಾನ ಅನ್ನುವಂತ ಶಬ್ದ ಹೋಗಿ ಮಂದಿ ಕಿವಿಗೆ ಮುಟ್ಲಿ ಅಂತೇಳಿ ನಾ ಅಂದೇನಿ ಯಾಕ್ರಿ ಬರೋದೇನು ಮಾತ ಏನು ತಿಳ್ಕೊಳ್ಳುವಂತ ಮಾತಿದು ಯಾಂಗತ್ತೀನಿ ಹೆಣ್ಮಕ್ಳು ನಾಳ ಆಗಿರ್ತಕ್ಕಂತ ನೀವೇ ಹೆಂಗ್ ಮಾತಾಡೋದ್ರೆ ಈ ಕಡೆ ನಾವು ಗಂಡಮಕ್ಳು ನಾಳ ನಾ ಹೆಂಗ್ ಮಾತಾಡ್ಬೋದು ಈ ಕಡೆ ಹಂಗ ಲೆಕ್ಕ ಬಿಟ್ಟು ಮಾತಾಡಕ್ ಹೋಗ್ಬೇಡ್ರಿ ಏನು ಮಾತಾಡೇವಿ ಅದನ್ನ ಹಚ್ಕೊಳ್ಳೋದಕ್ಕಲ್ಲಿ ಏನು ಮಾತಾಡ್ರಿ ಅದಕ್ಕೆ ಇವತ್ತಿನ ದಿನದೊಳಗೆ ಇಲ್ಲಿ ಹೆಣ್ಮಕ್ಳು ನಮ್ ತಾಯಿದ್ರು ಕುಡಿಯರಪ್ಪ ಅಂತಂದ್ರ ಅಂತ ಮಾತುಗಳನ್ನ ಮಾತಾಡ್ಬೇಕಾಗಿ ಸಿದ್ದೋಣ ಅಂತ ಹೇಳಿದ್ರ ಮಾತು ಮಾತಾಗಿರ್ಬೇಕು ಮಾತು ಗಾತಾಗಿರ್ಬಾರ್ದು ಮಾತಿನಿಂದ ರಸ ಹುಟ್ಟಬೇಕು ನಾವಿಸ ಹುಟ್ಟಿರಬಾರ್ದು ಮಾತಿನಿಂದ ಜಗಳಕ್ಕದ ಮಾತಿನಿಂದ ಮರ್ದನಕ್ಕದ ಒಂದೇ ಒಂದು ಮಾತಿನಿಂದ ಮಹಾಭಾರತಿಗೆ ನನ್ನ ಆತ್ಮೀಯ ಬಂಧುಗಳು ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಬೇಕಾಗ್ಯದ ಮಾತಾಡಿರ್ತಕ್ಕಂತ ಮಾತಿನಿಂದ ಜಗಳ ಇರ್ತಕ್ಕಂತ ಅಣ್ತವರು ಒಂದಾಗ್ಯದ ಹೊಡೆದೇ ಇರ್ತಕ್ಕಂತ ಅತ್ತಿ ಸೊಸಿ ಒಂದಾಗಿ ನಡಿಬೇಕಾಗ್ಯದ ಮಾತಾಡಿರ್ತಕ್ಕಂತ ಮಾತು ನಾಲ್ಕು ಮಂದಿಗೆ ಉಪಯೋಗ ಆಗ್ಬೇಕಾಗ್ಯದ ಯಾಕಪ್ಪ ಅಂತಂದ್ರೆ ಹತ್ತು ಮಕ್ಕಳ ಕೈಯಾಗ ಹತ್ತು ರೂಪಾಯಿ ಕೊಡ್ಬೇಕಾದ್ರೆ ನಾವು ನೀವು ಹಿಂದ ಮುಂದೆ ನೋಡ್ತೇವೆ ನನ್ನ ಆತ್ಮೀಯ ಬಂಧುಗಳು ಹತ್ತು 12,000 ರೂಪಾಯಿ ಕೊಟ್ಟು ಕರ್ಸಿರಪ್ಪ ಅಂತಂದ್ರ ಪಾರ್ವ ಹಾರತ್ತ ಜನಪದ ಹಾಳೆ ಕರ್ಸಿಲ್ಲ ನಾನು ಇಲ್ಲಿ ಅಂತ ಜನಪದಗಳು ದಿನ ರೋಡ್ ಮೇಲೆ ಟ್ರ್ಯಾಕ್ಟರ್ ನೀವು ಕೇಳ್ತೀರಿ ಅಲ್ಲ ಅಂತ ಪದಗಳ ಹಾಳೆ ಕರ್ಸಿರಿ ಸಿದ್ದು ಮಾಸ್ತಾರ ನಿನಗೊಂದ್ ಯಾಕಪ್ಪ ಅಂತಂದ್ರೆ ಹೇಳೋದು ಪುರಾಣ ತಿನ್ನೋದು ಬದ್ನಿಕೆ ಆಗಿರಬಾರ್ದು ಅದಕ್ಕೆ ಅಂದ್ರೆ ಸಿದ್ದೋಣ ಒಂದು ಮಾತ ಏನ್ರಿ ಜಗ ಮೆಚ್ಚಿಸಲೆಂದು ಬದುಕದೆಲ್ಲ ನಿನ್ನ ತಾಯಿ ತಂದೆ ಮೆಚ್ಚಿಸಲೆಂದು ಬದುಕು ಏನಪ್ಪ ಜಗ ಮೆಚ್ಚಿಸಲೆಂದು ಬದುಕಬೇಡ ನಿನ್ನ ತಾಯಿ ತಂದೆ ಮೆಚ್ಚಿಸಲೆಂದು ಬದುಕು ಅಂತ ಹೇಳ್ಯಾರ ಯಾಕಪ್ಪ ಅಂತಂದ್ರೆ ಇಂತ ಕೆಟ್ಟ ಕಲಿಯುಗದೊಳಗೆ ನಡೆದಾಡುವಂತ ದೇವರು ಕೇಳಿ ಸಿದ್ದೇಶ್ವರ ಅಪ್ಪರ ಕರ್ಕೊಳ ಸಿದ್ದೇಶ್ವರ ಅಪ್ಪಾಜಿಯವರು ಕರೆಸಿಕೊಂಡ್ರಪ್ಪ ಅಂತಂದ್ರ ಅವ್ರು ಹೇಳಿದ ಮಾತು ನೀನು ಯಾಕೆ ಹೇಳಪ್ಪ ಅಂತಂದ್ರೆ ಜಗತ್ತ ನಿನ್ನ ಬಲಿ ಸಿರಿ ಸಂಪತ್ತ ಧನ್ಯ ದೌಲತ್ತ ನಿನ್ನ ಬರೀ 10,000 ಇಲ್ಲಿ ಬೇಡ 100 ರೂಪಾಯಿ ಇತ್ತಪ್ಪ ಅಂತಂದ್ರೆ ಸಿದ್ದು ನನಗೆ ನಾಶ ಮಾಡ್ತಾನ ಅಂತೇಳಿ ಬೆನ್ನತ್ತಾರ ಸಿದ್ದು ನಮ್ಮ ಮಂದಿ ಅವ ಇದಾನ ಇವ ನಮ್ ಕಡೆ ಅವ ಇವ ನಮ್ಮ ಅವ ಅತ್ತಾರ
ಜೇರ್ ಕರ್ತ ನಿನ್ನ ಬಲಿ ಒಂದ್ ರೂಪಾಯಿ ಇರ್ಲಿಕ್ಕಪ್ಪ ಆತಂದ್ ಇದೇ ಜಗತ್ ಏನತ್ತದ ಗೊತ್ತದನ ಸಿದ್ದೋಣ ಏನತ್ತಂದ್ರಿಪ್ಪ ಇವ ಧನ್ಯ ದೌಲತ ಸಿರಿ ಸಂಪತ್ತ ಇವನ ಬಲಿ ಇರ್ಲಿಕ್ಕಪ್ಪ ಆತಂದ್ರ ಇವ ಯಾರ ನಮಗ್ ಗೊತ್ತೇ ಇಲ್ಲ ಬಿದ್ದು ಸೈಲ ಕಟ್ಟಿದವನು ಒಚ್ಚರಿ ಏನಾಕುದ್ರು ಸಿದ್ದೋಣ ಅದಕ್ಕ ಜಗ ಮೆಚ್ಚಲೆಂದು ಬದುಕಬೇಡ ನಿನ್ನ ತಾಯಿ ತಂದಿ ಮೆಚ್ಚಲೆಂದು ಬದುಕತ್ ಹೇಳ್ಯಾರ ತಾಯಿ ತಂದಿ ಮೆಚ್ಚಂತ ಯಾಕೆ ಹೇಳ್ಬೇಕಪ್ಪ ಅಂತ ಕೇಳಿದ್ರ ಹೇಳ್ರಿಪ್ಪ ಇವತ್ತಿನ ದಿನದೊಳಗ ಧನ್ಯ ದೌಲತ್ ಸಿರಿ ಸಂಪತ್ತ ನಿನ್ನ ಬಲಿ ಒಂದರಟ್ಟಿತ್ತಪ್ಪ ಅಂತಂದ್ರ ನನ್ನ ಮಗನಿಗೆ ಧನ್ಯ ದೌಲತ್ತ ಸಿರಿ ಸಂಪತ್ತ ಬಂದದ ತಿಳಿ ತಾಯಿರದ ಖುಷಿ ತಾಯಿ ತಂದೆ ಆತ್ಮಗಳು ಪಡ್ತಾವ ಹಿಂಗ ಹೌದ ಸೇರ್ಕರ್ತ ನೀ ಹುಟ್ಟದಾಗೆ ಹುಚ್ಚಿದ್ದಿ ನಿನ್ನ ತೆಲಾಯಿನ ಕುಲ್ಲಾ ಬಿಟ್ಕೊಂಡು ಹುಚ್ಚರ್ಗತ್ತೆ ಊರಾಗ ಅಡ್ಡಾಡ್ಲಕತ್ತಿದ್ದಿ ಸುಮ್ಮಳು ಸೋರ್ತಿತ್ತು ಬಾಯನ ಜೋಲ ತೆಳಗ ಬೀಳ್ತಿತ್ತಪ್ಪ ಅಂತಂದ್ರ ಇವ ನನ್ನ ಮಗ ಅದನ್ನ ತಿಳ್ಕೊಂಡು ಹಡದ ಕಂಡು ಬಂದು ಹಂಗ ಹೆಚ್ಚು ಬಳದಕ್ಷಿಂದ್ರ ಇವ ನನ್ನ ಮಗ ಅದನ್ನ ಕೇಳಿ ಎತ್ತಿನ ಅಟ್ಕೆ ಮುರಿದಾರ ಬರಬಾರಿಪ್ಪ ಅಂತ ನನ್ನ ಆತ್ಮೀಯ ಬಂಧುಗಳ ದೇವರಂತ ದೈವ ಕುಡಿಯದಪ್ಪ ಅಂತ ಇಲ್ಲಿ ಪಾರ್ವಹಾರಿಸಿದಾಗ ನಡೆಯದನು ನಡೆಯೋದಿಲ್ಲ ಅದಕ್ಕೆ ನಮ್ಮ ತಾಯಿದೇವರು ಕುಡಿಯಾರ ನಮ್ಮ ಅಪ್ಪದೇವರು ಕುಡಿಯಾರ ನಮ್ಮ ಕಾಕಾದೇವರು ಕುಡಿಯಾರಪ್ಪ ಅಂತ ಒಂದು ಬುದ್ಧಿ ಮಾತು ಹ್ಯಾಂಗಪ್ಪ ಅಂತಕ್ಕೆ ಏನ್ರಿ ಅಂದ್ರೆ ನಾನು ಪಾರ್ವಹಾರಿಸಿಲ್ರಿ ಹೇಳ್ರಿ ಮತ್ತ ಅದಕ್ಕ ನಾವು ಬಿಂಬ ಚೇತನ ಅದಕ್ಕ ಇಲ್ಲಿ ನಮ್ ತಾಯಿದೇವ್ರ ನಾಲ್ಕು ಮಾತು ತಾಯಿದೇವ್ರ ಬಳಗದ ಮ್ಯಾಗ ಹೆಂಗಪ್ಪ ಅಂತ ಕೇಳಿದ್ರೆ ಸಿದ್ದೋಣ ತಾಯಿದೇವ್ರ ಮೇಲೆ ಹೆಂಗ್ರಿ ಇಪ್ಪ ಮುಡೇರಿ ಅಕ್ಕನ ಬಳಗ ಕೈ ಮುಗಿದು ಹೇಳಿವೆ ನಿಮಗ ಹೇಳಿವೆ ನಿಮಗ ಮುಡೇರಿ ಅಕ್ಕನ ಬಳಗ ಕೈ ಮುಗಿದು ಹೇಳಿವೆ ನಿಮಗ ಬ್ಯಾಡ್ರಿ ಮತ್ತೊಲ್ಲ ಬಾಗಿಲ ಹೊರಗ ಗರ್ತಿಯಾಗಿರು ನಿಮ್ಮ ಮನೆ ಒಳಗ ಮನೆ ಒಳಗ ಗಂಡನ ಕಾಲ ಗಂಗಳದಾಗ ತೊಳಿಬೇಕ ನೀನು ಉಣ್ಣು ಆಗಲಾಗ ಅಚ್ಚ ಗರತಿ ಮಲ್ಲಮ್ಮ ನಂಗ ಮೆಚ್ಚಿ ನಡಿ ಹುಚ್ಚ ಗಂಡಗ ಕೆಟ್ಟ ಕರ್ಮ ತುಳಿಕಾಲಾಗ ಧರ್ಮದ ಬುಟ್ಟಿ ಹಿಡಿ ಬಗಲಾಗ ಹಿಡಿ ಬಗಲಾಗ ಹತ್ತಿ ಹೂವ ಮುಡಿದುರು ಬೀಗ ಜೇಂಡೆ ಹಚ್ಚಿ ಮೆರಿ ಜಗದಾಗ ಮಾತೂರ ಅಂಗಳದಾಗ ಆಡಿದಿ ಅಣ್ಣನ ಹೆಗಲ ಮ್ಯಾಗ ತಾಯಿ ತಂದಿ ತೀರಿದ ಮ್ಯಾಗ ಮುನಿಗಿದಿ ನನ್ನ ಹೂವ ಕಣ್ಣೀರ್ ಒಳಗ ಅಂತ ಹೇಳುದು ಯಾಕೆ ಮಾತನಿಲ್ಲಿ ಡೋನ ಊರಾಗ ಬಂದ ಒಂದು ನಾಲ್ಕು ಮಾತು ಯಾಕೆ ಹೇಳಬೇಕಾಗ್ಯದಪ್ಪ ಅಂತ ಕೇಳಿದ್ರ ಯಾಕ್ರಿ ಡೋನೂರು ಊರಾಗ ಭೀಮಾಶಂಕರನ ಗುಡಿ ಅಂಗಳದಾಗ ಅಣ್ಣ ಸಣ್ಣದಿರಾಗ ಏ ತಂಗಿ ಹೆಗಲಿನ ಕುಂಡ್ರಸ್ಕೊಂಡು ಒಂದು ಬುದ್ಧಿ ಮಾತು ಹೇಳ್ತಿದ್ದ ಏನಪ್ಪ ಮಾತ ಯಾವ ತಂಗಿ ನನ್ನ ತಾಯಿ ತಂದರೆ ಸಣ್ಣದಿರ್ಲಕ್ಕಾಗಿ ತಿರ್ಕೊಂಡು ಹೋಗಿದ್ದಾಗ್ಯದ ಇವತ್ತಿನ ದಿನದೊಳಗ ನಾಳೆ ನಿನಗ ಮದುವೆ ಮಾಡಿ ಕೊಟ್ರಿ ಎಂತ ಮನೆಗೆ ನಾ ಮದುವೆ ಮಾಡಿ ಕೊಡಬೇಕಾಗ್ಯದ ಸರಿ ಸಂಪತ್ತ ಧನ್ಯ ದೌಲತ್ತ ತುಂಬಿ ತುಳುಕಬೇಕಾಗ್ಯದ ಕಣ್ಣ ಗುಣದಾಗ ಶ್ರೀರಾಮಚಂದ್ರಿರಂಗಿರ್ಬೇಕಾಗ್ಯದ ಅಂತ ಮನೆಗೆ ನೀನು ಮಾಡಿ ಕೊಡ್ಬೇಕಾಗ್ಯದ ನಿನ್ನ ಮನೆತನ ಊರಿಗೆ ಮಿಕ್ಕಿದಂತ ಮನೆತನ ಇರ್ಬೇಕು ಅಂತ ಮನೆಗೆ ನೀನು ಮಾಡಿ ಕೊಡ್ಬೇಕಂತ ಹೇಳಿ ಮನೆಯಾಗಿರ್ತಕ್ಕಂತ ತಂಗಿನ ಹೆಗಲಿನ ಹೇಳ್ಕೊಂಡ್ರಸೊಂದು ಅಂಬಾಗರ ಮಂಡಿಯ ಚಾಣ ಆಟ ಆಡ್ತಿದ್ದ ಸಿದ್ದೋಣಯಲ್ಲಿ ಅಂಬಾ ಡೋಣರು ಊರಾಗ ಇದೇ ಕೂತಿ ಒಂದ್ ವರ್ಷ ಹೋಗಿ ಎರಡು ವರ್ಷ ಹೋಗಿ ಅಣ್ಣನ ಹನ್ನೆರಡು ವರ್ಷ ಕಳೆದ ಅಣ್ಣಗೆ ಇಪ್ಪತ್ನಾಲ್ಕು ವಯಸ್ಸಾಗಿ ಹಂಗಿ ಆರು ವರ್ಷ ಹೋಗಿ ಹದಿನೆಂಟು ವಯಸ್ಸು ತುಂಬದ ಬಳಕ ಎಲ್ಲರೂ ಈ ಕೊಡಿರ್ತಕ್ಕಂತ ದೈವಕ್ಕೊಂದು ಮಾತು ಹೇಳದ ಏನ್ರಿ ಮಾತ ತಂಗಿನ ಮದುವೆ ಮಾಡಿ ಕೊಟ್ಟ ಬಳಕ ಅಣ್ಣನ ಹೇಳ್ತಿ ಮನೆಗೆ ಬಂದ ಬಳಕ ಏನಾಗ್ತದ ಪರದೇಶ ಆಗಿರ್ತಕ್ಕಂತ ತಂಗಿ ಗಂಡನ ಮಾಡಕೊಂದು ಗಂಡನ ಮನೆಗೆ ಹೋದಂತ ಸಂದರ್ಭದೊಳಗ ಏನಾಯ್ತು ತಾಯಿ ತಂದಿನ ಕಳ್ಕೊಂಡಿರ್ತಕ್ಕಂತ ಪರದೇಶಿ ಹೆಣ್ಣು ಮಗಳು ಬಂದ ನಿಮ್ಮ ಮನೆ ಬಾಗಿಲಿಗೆ ನಿಂತಳಂದ್ರ ಆಕಿಗೇನೆ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಏನು ಕೊಡ್ಲಕ್ ಹೋಗ್ಬೇಡ್ರಿ ನನ್ನ ಆತ್ಮೀಯ ಬಂಧುಗಳೇ ಪರದೇಶ ಆಗಿರ್ತಕ್ಕಂತ ತಂಗಿನ ಮನೆ ಬಾಗಿಲಿಗೆ ಬಂದ ತಿಳ್ಕೊಂಡು ಬಂದು ಚರಿಗೆ ನೀರು ಕೊಟ್ಟು ಒಳಗೆ ಕರ್ಕೊಂಡ್ರಪ್ಪ ಆತಂದ್ರ ತಾಯಿ ತಂದೆ ಆತ್ಮಕ್ಕೆ ಶಾಂತಿ ಸಿಗುತ್ತದ ಯಾಕಂದ್ರ ಈ ಮಾತ ಎಲ್ಲರಿಗೆ ಅರ್ಥ ಆಗಂಗಿಲ್ಲ ಸಿದ್ದೋಣ್ಣ ಯಾರಿಗೆ ಅರ್ಥ ಆಕವಪ್ಪ ಅಂತ ಕೇಳಿದ್ರ ಬಾಲ್ಯದೊಳಗೆ ಯಾರ ತಂದೆ ತಾಯಿನ ಕಳ್ಕೊಂಡು ಪರದೇಶ ಆಗಿರ್ತಕ್ಕಂತ ಮಕ್ಕಳು ಬೆಳೆದು ತಂದೆ ತಾಯಿನ ಕಳ್ಕೊಂಡು ಗಂಡನ ಮನೆಗೆ ಹೋಗಿ ಗಂಡನ ಮನೆಗೆ ತವರು ಮನೆಗೆ ಬಂದು ಪರದೇಶ ಆಗಿರ್ತಕ್ಕಂತ ಹೆಣ್ಣು ಮಗಳು ತವರು ಮನೆಗೆ ಬಂದು ತವರು ಮನೆಯಾಗ ಬಂದ ಅಣ್ಣದವ್ರ ಹೆಂಡ್ರ ಕೈಲಿ ಅಣ್ಣನ ಹೆಂಡ್ರ ಕೈಲಿ ಅಣ್ಣದೇವ್ರ ಕೈಲಿ ನಿಂದದ ಮಾತು ಅಡಸ್ಕೊಂಡು ಕಣ್ಣೀರು ತುರ್ಸ್ಕೊಳ್ತು ಹಳ್ಳಿ ತಮ್ಮ ಗಂಡ ಮನೆ ತಾನು ಯಾರು ಹೋಗ್ಯಾರ ನೋಡಿ ಸಿದ್ದೋಣ ಅವ್ರಿಗೆ ಮಾತ್ರ ಈ ಕಷ್ಟ ಆಗ್ತಕ್ಕಲ್ಲ ಅಂತ ಹೇಳಿ ಮಾತ್ರ ಯಾಕಪ್ಪ ಅಂತಂದ್ರ ನನ್ನ ಆತ್ಮೀಯ ಬಂದ್ರು ಹೆಣ್ಮಕ್ಳು ಅಳಬಾಡ್ರಿ ಯಾಕಪ್ಪ ಅಂತ ಕೇಳಿದ್ರ ಅವ್ರು ಅದೇ ಹಾಡೋರು ಯಾಕಂದ್ರೆ ಅಳಕೊಳ್ಳಿ ಇದು ಬುದ್ಧಿ ಮಾತ್ರ ಯಾಕಂತ ಕೇಳಿದ್ರ ಸುಳ್ಳು ಸುಳ್ಳು ಹೇಳಕತ್ತಿಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿನದೊಳಗೆ ಕಲಿಯುಗದೊಳಗ ಅಣ್ಣನ ಮಾತು ತಾಮ ಕೇಳ ಅಕ್ಕನ ಮಾತು
ತಂಗಿ ಕೇಳಲಿಗ ಅಪ್ಪನ ಮಾತು ಮಗ ಕೇಳಲಿಗ ಅವನ ಮಾತು ಮಗಳ ಕೇಳಲಿಗ ಅಂತ ಕೆಟ್ಟ ಕಲಿಯುಗ ಬಂದವ ನನ್ನ ಆತ್ಮೀಯ ಬಂಧುಗಳೇ ಇತ್ತಿನ ದಿನದೊಳಗೆ ಮಕ್ಕಳನ್ನ ಬೆಳೆಸಿದ್ರೆ ಎಂತ ಮಕ್ಕಳನ್ನ ಬೆಳೆಸಬೇಕಪ್ಪ ಅಂತಂದ್ರ ಎಂತ ಮಕ್ಕಳ ರಸ್ತ ಬಿಡ್ಕೊಂತ ತಂದೆ ತಾಯಿ ಹೊಂಟ್ರಪ್ಪ ಅಂತಂದ್ರ ಮಕ್ಕಳ ಸಂಬಂಧ ಅವ್ರ ತಲೆ ಕೆಳಗಾಗಬಾರ್ದು ನನ್ನ ಆತ್ಮೀಯ ಬಂಧುಗಳೇ ಮಕ್ಕಳ ಸಂಬಂಧ ಅವ್ರ ತಲೆ ಎತ್ಕೊಂಡ್ ಅಡ್ಡಾಡುವಂತ ಕೆಲಸ ನಮ್ಮ ಅಣ್ಣ ದೇವರು ನಮ್ಮ ತಂಗಿ ದೇವರು ನಮ್ಮ ಅಕ್ಕ ದೇವರು ಮಾಡ್ತಿರೋ ವಿಶ್ವಾಸನ ಇಟ್ಟುಕೊಂಡು ಇಟ್ಟುಕೊಂಡು ಹೆಚ್ಚಿಗೆ ಮಾತಾಡೋ ಮಾತಾಗಿರಬಾರ್ದು ಇಲ್ಲಿ ಕೂಡಿರ್ತಕ್ಕಂತ ದೈವರೆಲ್ಲರೂ ಕೂಡಿ ಕೂಡಿ